ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಎರಡು ಅಗ್ನಿ ಅವಘಡ ಸಂಭವಿಸಿದೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಕಂಟೈನರ್ ಸುಟ್ಟು ಕರಕಲಾದ್ರೆ ಅತ್ತ ದೇವರ ಮನೆಯೊಳಗೆ ಹಚ್ಚಿಟ್ಟಂತಹ ದೀಪವೇ ಅಗ್ನಿ ಜ್ವಾಲೆಯಾಗಿತ್ತು ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಅಗ್ನಿ ಅವಘಡ ತಪ್ಪಿದ ಅನಾಹುತ ದೇವರಿಗೆ ಹಚ್ಚಿದ ದೀಪದಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲು ಬೇಸಿಗೆ ಆರಂಭದ ಬೆನ್ನಲ್ಲೇ ನಗರದಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇವತ್ತು ಕೂಡ ನಗರದ ಎರಡು ಕಡೆ ಅಗ್ನಿ ಅವಘಡಗಳು ಸಂಭವಿಸಿದ್ದು ಅದೃಷ್ಟವಶಾತ್ ಎರಡು ಕಡೆಯೂ ಕೂಡ ಭಾರೀ ಅನಾಹುತಗಳು ತಪ್ಪಿದೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗಾ ಹಾಕಿದೆ ಯಶವಂತಪುರ ರೈಲ್ವೆ ನಿಲ್ದಾಣದ ಆರನೇ ಪ್ಲಾಟ್ಫಾರಂ ಪಕ್ಕದಲ್ಲಿಯೇ ಇದ್ದ ಸಿಬ್ಬಂದಿಯ ವಿಶ್ರಾಂತಿ ಕಂಟೈನರ್ ಅಲ್ಲಿ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ಅಂತ ಹೇಳಿ ಬೆಂಕಿ ಕಾಣಿಸಿಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಬೆಂಕಿಯ ಜ್ವಾಲೆ ಹೊತ್ತಿ ಉರಿದಿದ್ದು ಒಳಭಾಗದಲ್ಲಿ ಸಿಬ್ಬಂದಿಗಾಗಿ ಮೀಸಲಿಟ್ಟಿದ್ದ ಎಸಿ ಫ್ಯಾನ್ ಹಾಸಿಗೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಕೂಡಲೇ ಸ್ಥಳಕ್ಕಾಗಮಿಸಿದ ನಾಲ್ಕು ಅಗ್ನಿಶಾಮಕ ದಳದ ತಂಡ ಬೆಂಕಿಯನ್ನ ನಂದಿಸಿದರು ಸದ್ಯ ಘಟನೆಯ ವೇಳೆ ಪ್ಲಾಟ್ಫಾರಂನಲ್ಲಿ ರೈಲು ಇಲ್ಲದ ಕಾರಣ ಯಾವುದೇ ಅಪಾಯ ಸಂಭವಿಸಿಲ್ಲ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ನೀಲಾದ್ರಿ ನಗರದಲ್ಲಿ ಕಾನ್ ಕಾರ್ಡ್ ಬಡಾವಣೆಯಲ್ಲಿನ ಒಂದರಲ್ಲಿ ದೇವರ ಕೋಣೆಯಲ್ಲಿ ಹಚ್ಚಿದ ದೀಪದಿಂದ ಬೆಂಕಿ ಹೊತ್ತುಕೊಂಡು ಮನೆ ಸುಟ್ಟು ಕರ್ಕಲಾಗಿದೆ ಬೆಂಕಿ ಹೊತ್ತಿಕೊಂಡಾಗ ಮನೆಯಲ್ಲಿ ತಾಯಿ ಹಾಗೂ ಮಗಳಿದ್ರು ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ್ದು ಬೆಂಕಿಯ ಜ್ವಾಲೆ ದೇವರ ಮನೆಯನ್ನ ಸುಟ್ಟು ಬೆಡ್ರೂಮ್ಗೆ ಆವರಿಸಿದೆ ಬೆಂಕಿ ವ್ಯಾಪಿಸ್ತಾ ಇದ್ದಂತೆ ಮನೆಯಿಂದ ಹೊರಬರಲಾಗದೆ ತಾಯಿ ಹಾಗೂ ಮಗಳು ಮನೆಯ ಮೊದಲನೇ ಮಹಡಿಗೆ ಓಡಿದ್ದಾರೆ ಅನಂತರ ಮೇಲಿಂದ ಜೋರಾಗಿ ಕೂಗಿಕೊಂಡಾಗ ಗಮನಿಸಿದ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ವಿಷಯ ಮುಟ್ಟಿಸಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಾಯಿ ಮತ್ತು ಮಗಳನ್ನ ರಕ್ಷಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಬೇಸಿಗೆಯ ಆರಂಭದಲ್ಲಿಯೇ ನಗರದಲ್ಲಿ ಬೆಂಕಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಇಂದಿನ ಎರಡು ಘಟನೆಯಲ್ಲಿ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ನಿಟ್ಟುಸಿರು ಬಿಡುವಂತಹ ವಿಚಾರ ಅದೇನೇ ಇರಲಿ ಮನೆಯಲ್ಲಿ ದೀಪ ಹಚ್ಚುವ ಹೆಣ್ಮಕ್ಳು ಎಚ್ಚರದಿಂದಿದ್ರೆ ಒಳ್ಳೇದು ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು